ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದ ಮಧ್ಯವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ 2024 ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು. ಈಗ ಸೆಪ್ಟೆಂಬರ್ 2024 ಮಧ್ಯವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ. ಹತ್ತನೆಯ ತರಗತಿಯ ರಾಜ್ಯ ಮಟ್ಟದ ಮಧ್ಯವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ 2024 ಮಾದರಿ ಉತ್ತರಗಳು. ಈಗ ಭಾಗ ಎ ಭೌತಶಾಸ್ತ್ರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮೊದಲನೆಯ ಉತ್ತರ. ಇಲ್ಲಿ ಕೇವಲ ಉತ್ತರಗಳನ್ನು ಮಾತ್ರ ನೀಡಲಾಗಿರ್ತಕ್ಕಂಥದ್ದು. ವೋಲ್ಟ್ ಕಾಂತಕ್ಷೇತ್ರ, ಮೂರನೇದು, ನಾಲ್ಕನೇದು ವಾಹಕದ ಅಡ್ಡಕ್ಕೂ ಎತ್ತ ಹೆಚ್ಚದಂತೆಲ್ಲ ಅದರ ಮೂಲಕ ಹರಿವು ವಿದ್ಯುತ್ ಪ್ರಭಾವವು ಹೆಚ್ಚಾಗ್ತದೆ. ಐದನೇದು ವಿದ್ಯುತ್ ಕಾಂತೀಯ ಪ್ರೇರಣೆ. ಆರನೇದು ಜೋಡಿಸಬಾರದು, ಏಕೆಂದರೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ಗೀಜರ್ಗೆ 5 ಆಂಪಿಯರ್ಗಿಂತ ಅಧಿಕ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಇವತ್ತು ನಡೆದಂಥ ರಾಜ್ಯ ಮಟ್ಟದ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳು. ಓವರ್ಲೋಡ್ ಉಂಟಾಗಲು ಪ್ರಮುಖ ಕಾರಣಗಳು ಸಜೀವ ತಂತಿ ಮತ್ತು ತಟಸ್ಥಂತಿಗಳು ಎರಡೂ ನೇರವಾಗಿ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣಗಳಲ್ಲಿ ದೋಷವಿದ್ದರೆ ಹಲವಾರು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸೋದ್ರಿಂದ ಓವರ್ಲೋಡ್ ಉಂಟಾಗ್ತದೆ. ಅದರ ತೆಗೆ ಬಿ ಕ್ವೆಶನ್ಗೆ ಇರ್ತಕ್ಕಂಥದ್ದು. ವಿಭಿನ್ನ ಸಾಮರ್ಥ್ಯಗಳು ವಿದ್ಯುತ್ ಉಪಕರಣಗಳು ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅವಶ್ಯಕತೆ ಇರ್ತದೆ. ಹನ್ನೊಂದನೇ ಪ್ರಶ್ನೆಯ ಸರಿ ಉತ್ತರ. ಐದನೆಯ ಪ್ರಶ್ನೆಗೆ ಸಂಬಂಧಿಸಿದಂಥ ಕಾಂತೀಯ ಬಲರೇಖೆಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಕಾಂತೀಯ ಬಲರೇಖೆಯ ಲಕ್ಷಣಗಳನ್ನು ಇಲ್ಲಿ ಕೊಡಲಾಗಿದೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವ ವಿಸ್ತರಿತವಾಗಿ ದಕ್ಷಿಣ ಧ್ರುವದಲ್ಲಿ ಲೀನಗೊತ್ತಾವು. ಕಾಂತೀಯ ಬಲರೇಖೆ ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತದ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆ ದಟ್ಟವಾಗಿರ್ತಾವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿರ್ತಾವೆ. ಫ್ಲೆಮಿಂಗ್ನ ಎಡಗೈ ನಿಯಮ. ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರಿಸುವಂತೆ ಹಿಡಿದುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸ್ತಕ್ಕಂಥ ಬಲ ದಿಕ್ಕನ್ನು ಸೂಚಿಸ್ತದೆ. 13ನೇ ಪ್ರಶ್ನೆ ಎ ಉತ್ತರ. ಎ ಮತ್ತು ಬಿ ವಸ್ತುಗಳನ್ನು ವಾಹಕವಾಗಿ ಬಳಸಬಹುದು, ಯಾಕಂದರೆ ಅವುಗಳ ರೋಧಶೀಲತೆ ಕಡಿಮೆಯಾಗಿದ್ದು ಉತ್ತಮ ವಾಹಕವಾಗಿರ್ತವೆ. ಸಿ ವಸ್ತುವನ್ನು ವಾಹಕವಾಗಿ ಬಳಸಬಹುದು, ಯಾಕಂದರೆ ಅದೊಂದು ರೋಧಶೀಲತೆ ಹೆಚ್ಚಾಗಿದೆ. ಇನ್ನು ಬಿ ಪ್ರಶ್ನೆ ಸರಿ ಉತ್ತರ, ಏಕೆಂದರೆ ಇದು ನೈಕ್ರೋಮ್ನಂಥ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಇದು ಹೆಚ್ಚಿನ ಕರಗು ಬಿಂದುಗಳನ್ನು ಹೊಂದಿರುತ್ತದೆ ಮತ್ತು ಹೆಚ್ಚಿನ ತಾಪವನ್ನು ತಡೆದುಕೊಳ್ಳುತ್ತದೆ. ಹೆಚ್ಚುವರಿಯಾಗಿ ಹೀಟರನ್ನು ನಿಯಂತ್ರಿತ ಪರಿಸರದಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇನ್ನು ಭಾಗ ಬಿ ರಸಾಯನ ವಿಜ್ಞಾನ
ಸಂಬಂಧಿಸಿದಂಥ ಸರಿ ಉತ್ತರಗಳು. 14ನೇ ಸರಿ ಉತ್ತರ ಬಿ, ಸೀಸದ ನೈಟ್ರೇಟ್ ಕಾಸುವಿಕೆ. 15ನೇದು ಒದ್ದೆಯಾದ ನೀಲಿಟ್ಮಸ್ ಕಾಗದ. 16 ಉತ್ಕರ್ಷಣಗೊಳ್ಳುವುದರಿಂದ. 17ನೇ ಉತ್ತರ ಜಲ ವಿಲೀನಗೊಳ್ಳಬಲ್ಲ ಪ್ರತ್ಯಾಮ್ಲಗಳನ್ನು ಕ್ಷಾರಗಳ ಕರೆಯಲಾಗ್ತದೆ. 18ನೇ ಸರಿ ಉತ್ತರ ಗಾಳಿಯಲ್ಲಿನ ಆಮ್ಲಜನಕದ ಸಂಪರ್ಕದಿಂದ ಉತ್ಕರ್ಷಣಗೊಂಡು ಕಮಟುವಿಕೆಯನ್ನು ತಪ್ಪಿಸಲು. 19ನೇ ಸರಿ ಉತ್ತರ ಬಾಯಲ್ಲಿ ಉತ್ಪತ್ತಿಯಾದ ಆಮ್ಲವನ್ನು ತಟಸ್ಥೀಕರಣಗೊಳಿಸಿ ಹಲ್ಲಿನ ಸವೆತವನ್ನು ತಡೆಗಟ್ಟಲು. ನೆಕ್ಸ್ಟ್ 20ನೇ ಪ್ರಶ್ನರ ಪ್ರಶ್ನೆಗಿರ್ತಕ್ಕಂಥ ಸಮೀಕರಣಗಳನ್ನು ನೀಡಲಾಗಿದೆ. ಇಪ್ಪತ್ತೊಂದನೇ ಪ್ರಶ್ನೆ ಜೋಡಣೆ ಒಂದರಲ್ಲಿ ಬಲ್ಬ್ ಉರಿತದೆ ಯಾಕಂದರೆ ಎಚ್ ಪ್ಲಸ್ ಅಯಾನಿಂದ ಅಯಾನುಗಳು ವಿಭಜನೆ ಆಗ್ತಾವೆ. ಇಲ್ಲಿ ಎಕ್ಸ್ ಕ್ಲೋರಿನ್, ವೈ ಹೈಡ್ರೋಜನ್, ಜಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಎನ್ ಎ ಓ ಎಚ್. ಬಿ ಚಲುವೆ ಪುಡಿ, ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್, ಸಿ ಎ ಓ ಸಿ ಎಲ್ ಟು ಅಂತ ಕರೀತಾರೆ. ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿ ಉತ್ತರ ಪಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯೂ ಕ್ಯಾಲ್ಸಿಯಂ ಕಾರ್ಬೋನೇಟ್. ಬಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಆಗ್ತದೆ. ಸತುವಿನ ಚೂರುಗಳು ಹೈಡ್ರೋಕ್ಲೋರಿಕ್ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರಿನ ವರ್ತನೆ ಚಿತ್ರ ಈ ರೀತಿ ಬರ್ತಕ್ಕಂಥದ್ದು. ರಾಸಾಯನಿಕ ಕ್ರಿಯೆಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಇದು 3 ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ. ಇನ್ನು ಬಿ ಕ್ವಶನ್ ಅದೇ ತರಲಿ ಬಿ ಪ್ರಶ್ನೆಗೆ ಸರಿ ಉತ್ತರ ಕ್ಯಾಥೋಡ್ ಹೈಡ್ರೋಜನ್ ಆಗಿರ್ತದೆ, ಎನೋಡ್ ಆಕ್ಸಿಜನ್. ಯಾಕಂದರೆ ಜೇನುನ ಕಡಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಇದು ಮುಂದಿನ ಪ್ರಶ್ನೆ ಇರ್ತಕ್ಕಂಥದ್ದು. 25ನೇ ಪ್ರಶ್ನೆಗೆ ಸರಿ ಉತ್ತರ ಜೇನನ್ನು ಕಡಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತದೆ, ನೋವು ಮತ್ತು ಉರಿತಕ್ಕೆ ಕಾರಣ ಆಗ್ತದೆ. ಇದನ್ನು ತಟಸ್ಥೀಕರಣ ಹೊಸ ಕಾಡಿಗೆ ಸೋಡಾನ್ನು ಹಚ್ಚಿರ್ತಾರೆ. ಇದು ನೋವು ಮತ್ತು ಉರಿತವನ್ನು ಉಪಶಮನಗೊಳಿಸ್ತದೆ. ಉರಿತಾಗಬೇಕಾದ ಹುರಿ ಆಗಿದೆ. ಅಥವಾ ಬಿ ಮತ್ತೊಂದು ಕ್ವಶನ್ಗೆ ಸರಿ ಉತ್ತರ ದ್ರಾವಣ ಎ ಪ್ರತ್ಯಾಮ್ಲ, ದ್ರಾವಣ ಬಿ ಮತ್ತು ಸಿ ದ್ರಾವಣಗಳು ಆಮ್ಲೀಯ, ದ್ರಾವಣ ಡಿ ತಟಸ್ಥ. ಯಾಕಂದರೆ ಪಿ ಎಚ್ 7ಕ್ಕಿಂತ ಕಡಿಮೆ ಇರುವ ದ್ರಾವಣ ಆಮ್ಲೀಯ, ಪಿ ಎಚ್ 7ಕ್ಕಿಂತ ಹೆಚ್ಚಿರುವ ದ್ರಾವಣ ಪ್ರತ್ಯಾಮ್ಲೀಯ, ಪಿ ಎಚ್ 7 ಎತ್ತರ ಅದು ತಟಸ್ಥ ಆಗ್ತದೆ. ಇಪ್ಪತ್ತಾರನೇ ಪ್ರಶ್ನೆಗೆ ಸರಿ ಉತ್ತರ ರಾಸಾಯನಿಕ ಸ್ಥಾನ ಪಲಾಟ ಪಿ ಬಿ ಪ್ಲಸ್ ಸಿ ಯು ಎಸ್ ಓ 4 ಗೋಸ್ ಟು ಎ ಪಿ ಎಸ್ ಓ 4 ಪ್ಲಸ್ ಸಿ ಯು. ಬಿ ಕ್ವಶನ್ ಕಬ್ಬಿಣವು ತಾಮ್ರದ ಸಲ್ಫೇಟ್ನ ತಾಮ್ರವನ್ನು ಸ್ಥಾನ ಪಲಟಗೊಳಿಸ್ತದೆ. ನೀಲಿ ಬಣ್ಣದ ತಾಮ್ರ ಸಲ್ಫೇಟ್ ಹಸಿರು ಬಣ್ಣದ ಪೆರಾ ಸಲ್ಫೇಟಾಗಿ ಬದಲಾವಣೆ ಆಗ್ತದೆ. ಭಾಗ ಸಿ ಜೀವವಿಜ್ಞಾನ. 27ನೇ ಬಹು ಆಯ್ಕೆ ಪ್ರಶ್ನೆಯ ಸರಿ ಉತ್ತರ ಕೋಶರಸದಲ್ಲಿ. 28ನೇದು ವಾಂತಿಯಾಗುವಿಕೆ. 29ನೇದು ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ, ಬದಲಾಗಿ ಅವು ಕವಾಟಗಳನ್ನು ಹೊಂದಿರ್ತವೆ. ಕವಾಟಗಳು ರಕ್ತವು ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯಲು ಬಿಡುತ್ತದೆ. 35ನೇದು ಎಕ್ಸ್ ಸಂಗಮವೆಂದು ಮಾಹಿತಿಯನ್ನು ಸಂಗ್ರಹಿಸ್ತದೆ. ಮೂವತ್ತನೇ ಪ್ರಶ್ನೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸ್ತದೆ. ಕೊರತೆಯಿಂದ ಚಯಾಪಚಯ ಕ್ರಿಯೆ ವೇಗ ಕಡಿಮೆ ಆಗ್ತದೆ. ಇನ್ನು ಪರೀಕ್ಷೆ ಭಾಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ನೆಫ್ರಾನ್ ಚಿತ್ರ. ಇಲ್ಲಿ ಬ್ರಹ್ಮಾಂಡ ಕೋಶವನ್ನು ಗುರುತಿಸಬೇಕು. ಹೆನ್ಲೆ ಕುಣಿಕೆ, ನಿಕಟ ನುಳಿಕೆ ನಾಳ, ಸಂಗ್ರಹ ನಾಳ ಅಂತ ಬರ್ತದೆ. ಇದು 2 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಸ್ವತಂತ್ರ ಚಲನೆ ಸಸ್ಯದ ಯಾವ ಭಾಗವು ನಿಖರವಾಗಿ ಸ್ಪರ್ಶಿಸಲ್ಪಟ್ಟಿದೆ ಮತ್ತು ಸಸ್ಯದ ಯಾವ ಭಾಗವು ನಿಜವಾಗಿ ಚಲಿಸಿದೆ ಎಂಬುದನ್ನು ಯೋಚಿಸಿದರೆ ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ
ಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗಿರುವುದು ಸ್ಪಷ್ಟವಾಗ್ತದೆ. ಮುಟ್ಟಿದರೆ ಮುನಿಸಸ್ಯದ ಸ್ಪರ್ಶ ಪ್ರಚೋದನೆಗೆ ಪ್ರತಿಕ್ರಿಯೆ ಎಲೆಗಳು ಮುದುರಿಕೋತಾವು. ಅಥವಾ ಪ್ರಶ್ನೆಗೆ ಸರಿ ಉತ್ತರ, ಬೆಳಕಿಗೆ ಪ್ರತಿಕ್ರಿಯೆಯಾಗಿ ಸಸ್ಯದ ಒಂದು ಭಾಗದ ಚಲನೆಯಾಗಿರುವುದು ಕಂಡುಬರ್ತದೆ. ಬಹಳ ಸಾಮಾನ್ಯವಾಗಿ ಸಸ್ಯಗಳು ನಿಷ್ಠ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗೆ ನಿಧಾನವಾಗಿ ಪ್ರತಿಕ್ರಿಯೆ ಮಾಡ್ತಾವು. ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರೋದ್ರಿಂದ ಸಸ್ಯವು ಚಲಿಸುವಂತೆ ಕಾಣ್ತದೆ. ನಮ್ಮ 34ನೇ ಪ್ರಶ್ನೆಗೆ ಸರಿ ಉತ್ತರ, ಮಾನವನ ಹೃದಯವು ಬಲ ಮತ್ತು ಎಡಗಳೆಂಬ ಎರಡು ಭಾಗವನ್ನು ಹೊಂದಿದ್ದು, ಬಲಭಾಗದ ಹೃದಯವು ಆಕ್ಸಿಜನ್ ರಹಿತ ರಕ್ತವನ್ನು ಸ್ವೀಕರಿಸಿ ಶುದ್ಧೀಕರಣಕ್ಕಾಗಿ ಅದನ್ನು ಶ್ವಾಸಕೋಶಗಳಿಗೆ ಕಳಿಸ್ತದೆ. ಎಡಭಾಗದ ಹೃದಯವು ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಸ್ವೀಕರಿಸಿ ರಕ್ತನಾಳಗಳ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಕಳಿಸ್ತದೆ. ಇದರಿಂದ ಶಕ್ತಿ ಉತ್ಪಾದನೆ ಸಾಕಷ್ಟು ಆಮ್ಲಜನಕ ಸರಬರಾಜಾಗ್ತದೆ. ನಾ ಮಾನವನ ಮೆದುಳಿನ ಚಿತ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಾನ್ಸ್ ಅನುಮಸಿಸ್ಕ ಬರ್ತದೆ. ಮೂವತ್ತಾರನೇ ಪ್ರಶ್ನೆಗೆ ಸರಿ ಉತ್ತರ, ಅವನ್ನು ಕಂಡಾಗ ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸರಣೆಗೊಳ್ತದೆ. ಹೃದಯವನ್ನು ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ವರ್ತಿಸ್ತದೆ. ಇದರ ಪರಿಣಾಮವಾಗಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಆಗ್ತದೆ. ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪದ ಮನೆಗಳ ಸುತ್ತ ಇರುವ ಸ್ನಾಯುಗಳ ಸಂಕೋಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆಯಾಗಿ ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿವಿಕೆಯನ್ನು ತಿರುಗಿಸ್ತದೆ. ಪಕ್ಕೆಲುಬು ಸ್ನಾಯುಗಳು ಮತ್ತು ಒಪೆಯ ಸಂಕೋಚನದಿಂದ ಉಸಿರಾಟದ ಗತಿಯು ಕೂಡ ಹೆಚ್ಚಾಗ್ತದೆ. ಈ ಎಲ್ಲ ಪ್ರಕ್ರಿಯೆ ಒಟ್ಟಾಗಿ ಪ್ರಾಣಿಯ ದೇಹವು ಪರಿಸ್ಥಿತಿಯನ್ನು ಎದುರಿಸುವಂತೆ ಸಿದ್ಧವಾಗುವಂತೆ ಮಾಡ್ತದೆ. ಮೂವತ್ತೇಳನೇ ಪ್ರಶ್ನೆಗೆ ಎ ಪ್ರಶ್ನೆಗೆ ಸರಿ ಉತ್ತರ, ಸಸ್ಯಗಳಲ್ಲಿ ಜರುಗುವ ವಿವಿಧ ವಿಸರ್ಜನಾ ತಂತ್ರಗಳು. ಹೆಚ್ಚಾದ ನೀರು ಬಾಷ್ಪ ವಿಸರ್ಜನೆ ಮೂಲಕ ಹೊರಹಾಕ್ತದೆ. ತ್ಯಾಜ್ಯಗಳನ್ನು ಎಲೆಗಳ ಮೂಲಕ ವಿಸರ್ಜಿಸ್ತದೆ. ಜೀವಕೋಶದ ರಸಧಾನ್ಯಗಳಲ್ಲಿ ಸಂಗ್ರಹವಾಗಿ ನಂತರ ವಿಸರ್ಜಿಸಲ್ಪಡ್ತದೆ. ಹಳೆಯ ಜೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟು ರೂಪದಲ್ಲಿ ಸಂಗ್ರಹ ಆಗ್ತದೆ. ಸುತ್ತಲಿನ ಮನೆಯಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ. ಪತ್ರ ರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲು ಜೀವಕೋಶಗಳ ಕಾರ್ಯವಾಗಿದೆ. ಅಥವಾ ಪ್ರಶ್ನೆಗೆ ಸರಿ ಉತ್ತರ, ಅಮೈಲೇಸ್ ಇದು ಪಿಷ್ಟವನ್ನು ಶರ್ಕರವಾಗಿ ಭಜನೆ ಮಾಡ್ತದೆ. ಪೆಪ್ಸಿನ್ ಪ್ರೋಟೀನನ್ನು ಪಾಲಿಪೆಪ್ಟೈಡಾಗಿ ಭಜನೆ ಮಾಡ್ತದೆ. ಟ್ರಿಪ್ಸಿನ್ ಪ್ರೋಟೀನನ್ನು ವಿಭಜನೆ ಮಾಡ್ತದೆ. ಇನ್ನು ಬಿ ಕ್ವೆಶನ್ನು, ಪರಿಕ್ರಮಣ ಚಲನೆ ಅಂದರೆ ಏನು? ಜೀರ್ಣನಾಳದ ಒಳಸ್ತರಿಯು ಸ್ನಾಯುಗಳನ್ನು ಹೊಂದಿದ್ದು ಅದು ಆಹಾರವನ್ನು ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕೋಚಿಸ್ತದೆ. ಈ ರೀತಿಯ ಚಲನೆ ಪರಿಕ್ರಮಣ ಚಲನೆ ಆಗ್ತದೆ. ನಮ್ಮ 38ನೇ ಪ್ರಶ್ನೆಯ ಸರಿ ಉತ್ತರ 5 ಅಂಕದ ಪ್ರಶ್ನೆ, ಕೊನೆಯ ಪ್ರಶ್ನೆ. ಪರಿಸರದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ಬಿ ಕ್ವೆಶನ್ನು, ಬಾಷ್ಪ ವಿಸರ್ಜನೆಯಲ್ಲಿ ಜೀವಕೋಶದಿಂದ ಆವಿಯಾಗುವ ನೀರು ಒತ್ತಡವನ್ನು ಉಂಟು ಮಾಡ್ತದೆ, ಇದರಿಂದ ಶೋಷಣ ಒತ್ತಡ ಉಂಟಾಗ್ತದೆ. ಸಿ ಪ್ರಶ್ನೆಗೆ ಸರಿ ಉತ್ತರ, ಫ್ಲೋಯಮ್ನಲ್ಲಿ ಶಕ್ತಿಯನ್ನು ಬಳಸಿಕೊಂಡು ವಸ್ತುಗಳ ಸ್ಥಾನಾಂತರವನ್ನು ಸಾಧಿಸಲಾಗ್ತದೆ. ಇದು ಅಂಗಾಂಶದ ಅಭಿಸರಣ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಸಕಾರಣವಾಗ್ತದೆ. ಈ ಒತ್ತಡವು ಫ್ಲೋಯಮ್ನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದೆ. ಇದು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನು ಸಾಗಿಸಲು ಫ್ಲೋಯಮ್ಗೆ ಅನುವು ಮಾಡಿಕೊಡ್ತಕ್ಕಂಥದ್ದು. ಇಷ್ಟು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳು. ವಿದ್ಯಾರ್ಥಿಗಳು ಇವುಗಳ ಸಮಸ್ಯೆ ಅಂತ ಏನಾದರೂ ಗೊಂದಲ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೈನ್ ಡಾಲರ್.